ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೆಕೆಂಡ್ ಡೇ ನಾವಿಲ್ಲಿರೋದು ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೆ ಆಲ್ಮೋಸ್ಟ್ ಇಲ್ಲಿರೋ ದಿನ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ನೆನ್ನೆದು ನಿನ್ನೆ ವ್ಲಾಗ್ ಏನೆಲ್ಲ ಆಯಿತು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ನೀವೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಸೊ ಇವತ್ತು ಸೆಕೆಂಡ್ ಡೇ ಇವತ್ತು ಸ್ಯಾಟರ್ಡೇ ಈಗ ಟೈಮ್ ಏಯ್ಟ್ ಟ್ವೆಂಟಿ ಆಗಿದೆ ಸೊ ಇನ್ನು ಇವಾಗ ಇವಾಗ ಎದ್ದಿದ್ದೀನಿ ಆ್ಯಸ್ ಯೂಶಯಲ್ ನಮ್ಮತ್ತೆ ಮಿಲ್ಕ್ ತೊಗೊಂಬಂದು ಕೊಟ್ಟರು ಕುಡಿದ್ಬಿಟ್ಟು ಇವಾಗ ನಾನು ಕೂತಿದ್ದೀನಿ ಬಟ್ ಇನ್ನೂ ಅಪ್ಪ ಮಗಳು ಮಲ್ಕೊಂಡಿದ್ದಾರೆ ಇಲ್ಲಿ ಇಬ್ರು ಮಲ್ಕೊಂಡಿದ್ದಾರೆ ಏಳು ಎದ್ದಿದ್ಲು ತ್ರೀ ಓ ಕ್ಲಾಕ್ಗೆ ಮತ್ತೆ ಫೀಡ್ ಮಾಡಿ ಮಲಗಿಸಿರೋದು ಆಮೇಲೆ ಮತ್ತೆ ಫೈವ್ ಓ ಕ್ಲಾಕ್ ಎದ್ದಿದ್ದು ಆವಾಗಲೂ ಫೀಡ್ ಮಾಡಿಬಿಟ್ಟು ಮಲಗಿಸಿರೋದು ಇನ್ನು ಈಗ ಎದ್ದಿಲ್ಲ ಇನ್ನೂ ಮಲ್ಕೊಳ್ಳಿ ಆರಾಮಾಗಿ ಅವಾಗ ಎದೊಳ್ತಾಳೋ ಎದೊಳ್ಳಿ ಅಂತೇಳ್ಬಿಟ್ಟು ಸೊ ಸದ್ಯಕ್ಕೆ ಇಷ್ಟೇ ನೋಡೋಣ ಇವತ್ತಿನ ಡೇನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟೇ ಟ್ಯೂನ್ ಓ ಪಾಪು ಎದ್ದಿದ ತಕ್ಷಣ ನಾವು ಅವಳನ್ನ ಕೆಳಗಡೆ ಕರ್ಕೊಬರ್ತೀವಿ ಡೈಲಿ ಸೊ ಮಾವ ಆಟಾಡಿಸ್ತಾಯಿದ್ರು ಒಂದು ಸೈಡು ಆ್ಯಂಡ್ ಇನ್ನೊಂದು ಸೈಡು ನಮ್ಮ ಮತ್ತು ಟಿಫಿನ್ಗೆ ರೆಡಿ ಮಾಡ್ತಾಯಿದ್ರು ಸೊ ಇವತ್ತಿನ ಟಿಫಿನ್ಗೆ ಪೂರಿ ಮತ್ತು ಆಲೂ ಸಾಗು ಮಾಡಿದರು ಸೊ ಟಿಫನ್ ಎಲ್ಲ ತಿಂದು ಆ್ಯಂಡ್ ಶ್ರೀ ಆಫೀಸ್ಗೆ ಹೋದರು ಆ್ಯಂಡ್ ಈ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮತ್ತೆ ಆಯಿಲ್ ಮಸಾಜ್ ಮಾಡ್ತಿದ್ದಾರೆ ಪಾಪುಗೆ ನಾವು ವೀಕ್ಲಿ ಟ್ವೈಸ್ ಆಯಿಲ್ ಮಸಾಜ್ ಮಾಡ್ತೀವಿ ಡೈಲಿ ಆಯಿಲ್ ಮಸಾಜ್ ಮಾಡೋದಕ್ಕೆ ಹೋಗಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಲೈಕ್ ಆ ಥರ ವೀಕ್ಲಿ ಟ್ವೈಸ್ ಅವ್ರು ರೈಸ್ ಮಾತ್ರನೇ ಆಯಿಲ್ ಮಸಾಜ್ ಮಾಡೋದು ಸೊ ಇವಾಗ ಸ್ನಾನ ಎಲ್ಲ ಮುಗೀತು ಅದಕ್ಕೆ ಸಾಂಬ್ರಾಣಿ ಹಾಕ್ತಿದ್ದಾರೆ ತಲೆ ಸ್ನಾನ ಮಾಡಿಸಿದ್ವಿ ಅದಕ್ಕೋಸ್ಕರನೇ ಸಾಂಬ್ರಾಣಿ ಹಾಕ್ತಿದ್ದಾರೆ ನಮ್ಮತ್ತೆ ನಾವು ತಲೆ ಸ್ನಾನ ಮಾಡಿದಾಗ ಮಾತ್ರ ಸಾಂಬ್ರಾಣಿ ಹಾಕ್ತೀವಿ ಸೊ ಸಾಂಬ್ರಾಣಿ ಹಾಕಿ ಅವಳು ಫೀಡ್ ಮಾಡಿ ಮಲಗಿಸ್ಬಿಟ್ಟೆ ಇದು ಮಧ್ಯಾಹ್ನ ಸೊ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿದರು ಲಂಚ್ಗೆ ಆ್ಯಂಡ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ಆಗಿದೆ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಮತ್ತೆ ತೊಗೊಂಬಂದ್ಬಿಟ್ಟು ಕೆಳಗಡೆ ಕೊಡ್ತೀನಿ ಸೊ ಆಟ ಆಡ್ಕೊಂಡಿರ್ತಾಳೆ ಆ್ಯಂಡ್ ನಮ್ಮ ಮತ್ತೆ ನಮ್ಮ ಮಾವ ಆ ಥರನೇ ಇವನು ಎಲ್ಲರೂ ಆಟ ಆಡ್ತೀವಿ ಇವಳ ಜೊತೆ ಸ್ವಲ್ಪ ಟೈಮ್ ಇವ್ಳು ಅಳ್ಳೋವರ್ಗು ಸೊ ಇವಾಗ ನಾನು ಸ್ವಲ್ಪ ಟೈಮ್ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಎಲ್ಲರೂ ಒನ್ ಒನ್ ಬೈ ಒನ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಇವಳತ್ರ ಇವಳು ಆಟಾಡೋ ಅಷ್ಟೊತ್ತು ಇವಳು ಅಳಬೇಕಾದ್ರೆ ಆಮೇಲೆ ಫೀಡಿಂಗ್ ಮಾಡ್ತೀನಿ ಸೊ ಇವಳು ಇನ್ನೂ ಆಟ ಆಡ್ತಾನೇ ಇದ್ಲು ಅಷ್ಟರಲ್ಲಿ ನಮ್ಮತ್ತೆ ಟೀ ಮಾಡ್ಕೊಂಬಂದು ಕೊಟ್ಟರು ಸೊ ಇವಾಗ ಟೀ ಕುಡ್ದು ಆ್ಯಂಡ್ ಆನ್ಲೈನಿಂದ ನಾವು ವಾಟರ್ ಪ್ರೂಫ್ ಒಂದು ಟೇಪ್ ತರಿಸಿದ್ದೆ ನಾನು ಅದು ಫಸ್ಟು ಟೆಸ್ಟ್ ಮಾಡಿ ಇವಾಗ ನಮ್ಮ ಮನೆಗೆ ನಾನು ಅಪ್ಲೈ ಮಾಡ್ತಾ ಇರೋದು ಇದು ಇದು ಅನ್ಬಾಕ್ಸಿಂಗ್ ವಿಡಿಯೋ ಆಗಲಿ ರಿವ್ಯೂ ಆಗಲಿ ನಾನು ನೆಕ್ ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ ಬಟ್ ಇವಾಗ ಸುಮ್ಮನೆ ಗ್ಲ್ಯಾನ್ಸ್ ಕೊಡ್ತೀನಿ ನಾವು ಆ್ಯಕ್ಚುಲಿ ನಮ್ಮ ಮನೆ ಫ್ರೆಂಟ್ಗೆ ಒಂದು ಸೈಡ್ ಮಾತ್ರ ಕ್ಲೋಸ್ ಮಾಡಿಸಿದ್ವಿ ಇನ್ನೊಂದು ಸೈಡ್ ಫುಲ್ ಹಾಗೆ ಎಮ್ ಟಿ ಬಿಟ್ಬಿಟ್ಟಿದ್ವಿ ಬಟ್ ಏನೇ ಸ್ಟೋರ್ ಮಾಡೋದಕ್ಕಾಗಲಿ ಮಳೆ ಬಂದಾಗ ಹಾಕ್ತಿರ್ಲಿಲ್ಲ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಶೀಟ್ ಹಾಕಿಸಿ ಕ್ಲೋಸ್ ಮಾಡಿಬಿಡೋಣ ಅಂತ ಶೀಟ್ ಹಾಕ್ಸಿದ್ವಿ ಬಟ್ ಮಳೆ ಬಂದಾಗ ಇಲ್ಲಿ ಗೋಡೆ ಹತ್ರ ಫುಲ್ ಫುಲ್ಲು ನೀರು ಬರ್ತಾ ಇತ್ತು ಅದು ಆ್ಯಕ್ಚುಲಿ ಗೋಡೆ ಚೆಕ್ಕಿ ಆಮೇಲೆ ಶೀಟ್ ಕೂರಿಸ್ಬೇಕಾಗಿತ್ತು ಬಟ್ ಗೋಡೆ ಎಲ್ಲ ಚೆಕ್ಕೋದೇನು ಬೇಡ ಅಂತೇಳ್ಬಿಟ್ಟು ಹಾಗೆ ಕೂರಿಸಿದ್ರು ಬಟ್ ಮಳೆ ಬಂದಾಗ ಫುಲ್ ನೀರು ಕೆಳಗಡೆ ಬರ್ತಾಯಿತ್ತು ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ವಾಟರ್ ಪ್ರೂಫ್ ಟೇಪ್ ನಾನು ಆನ್ಲೈನಿಂದ ತರಿಸಿದ್ದೆ ಇದನ್ನ ಮನೆಯಲ್ಲೇ ಟೆಸ್ಟ್ ಮಾಡಿ ಇವಾಗ ಅಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಅದಕ್ಕೆ ಎಲ್ಲೆಲ್ಲಿ ಲಿಂಕ್ ಇರುತ್ತೆ ಆ್ಯಂಡ್ ಎಲ್ಲೆಲ್ಲಿ ನೀರು ಸೋಡ್ತಾ ಇತ್ತು ಶೀಟಿಂದ ಸೊ ಅಲ್ಲೆಲ್ಲ ವಾಟರ್ ಪ್ರೂಫ್ ಟೀಪ್ ಹಾಕ್ಸೋಣ ಅಂತೇಳ್ಬಿಟ್ಟು ಇವಾಗ ಹಾಕ್ಸ್ತಾ ಇದ್ದೀವಿ ಸಂಜೆ ಸೊ ಇನ್ನು ಮಿಕ್ಕಿದ್ದು ಪಾಪುದು ಆ್ಯಸ್ ಯೂಶುವಲ್ ರುಟೀನೇ ಮತ್ತು ಫೀಡ್ ಮಾಡೋದು ಆಟ ಆಡೋದು ಮಲಗಿಸೋದು ಇನ್ನೇನು ಎಕ್ಸ್ಟ್ರಾ ಏನೂ ಇದ್ದಿಲ್ಲ ಅದಕ್ಕೋಸ್ಕರನೇ ಇನ್ಯಾವುದು ಕ್ಲಿಪ್ಪಿಂಗ್ಸ್ ಆಗಲಿ ವ್ಲಾಗ್ನ ಮುಂದುವರ್ಸೋದು ಅದೆಲ್ಲ ನಾನು ಹೋಗಲಿಲ್ಲ ಸೊ ಇಂದಿಷ್ಟು ಸೆಕೆಂಡ್ ಡೇ ವ್ಲಾಗ್ ಯಾವ ಥರ ಇತ್ತು ನಾವು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು